ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ರ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ ನೆಸ್ಟ್. ಇವತ್ತು ನಾನು ಸಮ್ಮರ್ ಸ್ಪೆಷಲ್ ಲಂಚ್ ರೆಡಿ ಮಾಡೋಣ ಅಂತೇಳಿ ಕಿಚನ್ಗೆ ಬಂದಿದ್ದೀನಿ. ನಾನು ಸಾಮಾನ್ಯವಾಗಿ ಮಧ್ಯಾಹ್ನ ಟೈಮ್ ಅಡುಗೆ ಮಾಡೋದಿಲ್ಲ, ಯಾಕಂದ್ರೆ ಮಕ್ಕಳು ಹಸ್ಬೆಂಡ್ ಎಲ್ಲ ಡ್ಯೂಟಿಗೆ ಹೋಗ್ಬಿಟ್ಟಿರ್ತಾರೆ, ಮಕ್ಕಳೆಲ್ಲ ಸ್ಕೂಲ್ ಹೋಗಿರ್ತಾರೆ, ಹಸ್ಬೆಂಡ್ ಡ್ಯೂಟಿಗೆ ಹೋಗಿರ್ತಾರೆ. ಹಾಗಾಗಿ ನಾನು ಒಬ್ಳೆ ಇರೋದ್ರಿಂದ ಬೆಳಿಗ್ಗೆ ಏನು ತಿಂಡಿ ಮಾಡಿರ್ತೀನಿ ಬ್ರೇಕ್ಫಾಸ್ಟ್ ಅದನ್ನೇ ನಾನು ಇಟ್ಕೊತಿದ್ದೆ ಮಧ್ಯಾಹ್ನ ನನಗೆ ಲಂಚ್ಗೆ ಅಂತೇಳಿ. ಇವತ್ತು ಮಕ್ಕಳೆಲ್ಲ ಮನೇಲೇ ಇದ್ದಾರೆ, ಮಗಳಿಗೆ SSLCದು ಬೋರ್ಡ್ ಎಕ್ಸಾಮ್ ಇದೆ ಅಂತೇಳಿ ಇವತ್ತು ಅವಳಿಗೆ ಹಾಲಿಡೇ ಇದೆ. ಮಗನಿಗೆ ಎಕ್ಸಾಮ್ ಪ್ರಿಪೇರ್ಗೆ ಅವನಿಗೂ ರಜಾ ಕೊಟ್ಟಿದ್ದಾರೆ. ಏನಂತಾರೆ, ಸ್ಟಡಿ ಹಾಲಿಡೇ ಅಂತ ಅವನಿಗೂ ರಜಾ ಕೊಟ್ಟಿದ್ದಾರೆ. ಹಾಗಾಗಿ ಇಬ್ರು ಮನೇಲೇ ಇದ್ದಾರೆ. ಹಾಗಾಗಿ ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಸಮ್ಮರ್ ಸ್ಪೆಷಲ್ ಆಗಿ ಒಂದು ಲಂಚ್ ರೆಡಿ ಮಾಡೋಣ ಅಂತಿದ್ದೀನಿ. ಅದೇನಂದ್ರೆ, ನಾನು ಮೊನ್ನೆ ಊರಿಗೆ ಹೋಗಿದ್ದಾಗ ಒಂದು ಹಲಸಿನಕಾಯಿ ತಗೊಬಂದಿದ್ದೆ. ಹಲಸಿನಕಾಯಿ ಸಮ್ಮರಲ್ಲಿ ಹಲಸಿನಕಾಯಿಯಿಂದ ಸಾಂಬಾರು ಮತ್ತು ಇವತ್ತು ಕಬಾಬ್ ಮಾಡೋಣ ಅಂತಿದ್ದೀನಿ. ಹಲಸಿನಕಾಯಿ ಸಾಂಬಾರು ಮತ್ತು ಕಬಾಬ್ನ ಇದು ಈ ಸೀಸನಲ್ಲಿ ಒಂದು ಮಾತ್ರ ಸಿಗೋದು. ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಎಲ್ಲ ಬಲ್ತೋಗ್ಬಿಡುತ್ತೆ ಹಲಸಿನಕಾಯಿ. ಇದು ರೈಟ್ ಟೈಮು. ಹಲಸಿನಕಾಯಿ ಸಾಂಬಾರು ಅಥವಾ ಹಲಸಿನಕಾಯಿಂದ ತುಂಬ ವೆರೈಟಿ ಮಾಡ್ತಾರೆ. ಈ ದೊಡ್ಡ ದೊಡ್ಡ ಊರುಗಳಲ್ಲಿ ಪರ ಅಂತ ಮಾಡ್ತಾರೆ, ಅವರೆಕಾಳೆಲ್ಲ ಹಾಕಿ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಸಾಂಬಾರು, ಅವಾಗೆಲ್ಲ ಹಲಸಿನಕಾಯಿ ಎಲ್ಲ ಹಾಕಿ ಮಾಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಹಲಸಿನಕಾಯಿನ ಉಪಯೋಗಿಸ್ಕೊಂಡು ಸಾಂಬಾರು ಮತ್ತು ಕಬಾಬ್ ಮಾಡ್ತಾ ಇದ್ದೀನಿ. ಹಲಸಿನಕಾಯಿಂದ ಇನ್ನೊಂದು ಏನು ಮಾಡ್ಬೋದು ಅಂದರೆ ಬಸ್ಸಾರು ಮಾಡ್ಬೋದು. ಅದನ್ನು ನಿಮಗೆ ಇನ್ನೊಂದು ದಿವಸ ನಾನು ತೋರಿಸ್ತೀನಿ. ಇವತ್ತು ಹಲಸಿನಕಾಯಿಂದ ಅಲಸಂದೆ ಕಾಳು ಉಪಯೋಗಿಸ್ಕೊಂಡು ಅಲಸಂದೆ ಕಾಳು ಮತ್ತು ಹಲಸಿನಕಾಯಿ ಸಾಂಬಾರು ಮತ್ತು ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ ಆ ರೆಸಿಪಿನ ನೋಡ್ಕೊಂಬರೋಣ. ನಾನಿಲ್ಲಿ ಈಗಾಗಲೇ ಕಟ್ ಮಾಡಿಟ್ಕೊಂಡಿರೋಂತಹ ಹಲಸಿನಕಾಯಿನ ಒಂದು ವಿಷಿಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಒಂದು ವಿಷಲ್ ತೊಗೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ, ಸಾಫ್ಟಾಗಿ ಈ ಥರ ಬೇಯಬೇಕಿದು. ಅದು ಕುಕ್ ಹಲಸಿನಕಾಯಿ ಮೇಲೆ ಡಿಪೆಂಡ್ ಆಗುತ್ತೆ, ಒಂದು ಅಥವಾ ಎರಡು ವಿಷಲ್ ತೊಗೊಬೋದು. ಒಂದೊಂದ್ಸಲ ಎರಡು ವಿಷಲ್ ಹಾಕ್ಸಿದ್ರೆ ತುಂಬ ಜಾಸ್ತಿ ಬೆಂದೋಗ್ಬಿಡುತ್ತೆ, ಕೆಲವೊಂದ್ಸಲ ಬೆಂದಿರೋದೇ ಇಲ್ಲ. ನೀವು ನೋಡಿಕೊಂಡು ನೀವು ಬೇಯಿಸ್ಕೊಬೇಕಾಗತ್ತೆ. ನಾನು ಇದನ್ನು ಶೋಧಿಸಿ ಇಟ್ಕೊತಾ ಇದ್ದೀನಿ, ನೀರೆಲ್ಲ ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಈ ಥರ ಎಲ್ಲನ ಸೆಪ್ರೇಟ್ ಮಾಡಿ ಇಟ್ಕೊಂಡು ಅದೇ ಕುಕ್ಕರ್ನ ಸ್ವಲ್ಪ ನೀರಲ್ಲಿ ತೊಳೆದ್ಬಿಟ್ಟು ಅದಕ್ಕೇ ಒಂದು ಕಪ್ಪಷ್ಟು ಅಲಸಂದಿ ಕಾಳನ್ನ ತೊಗೊಂಡಿದ್ದೀನಿ. ಅಲಸಂದಿ ಕಾಳನ್ನ ಇವಾಗ ಚೆನ್ನಾಗಿ ತೊಳೆದು ಅದಕ್ಕೆ ಎರಡರಷ್ಟು ನೀರನ್ನ ಸೇರಿಸ್ಕೊಂಡು ಒಂದು 4-5 ವಿಷಲ್ನ ಚೆನ್ನಾಗಿ ತೊಗೊಬೇಕು. ಇದು ಕಾಳು ಸ್ವಲ್ಪ ಗಟ್ಟಿ ಇರೋದ್ರಿಂದ ಬೇಗ ಬೇಯೋದಿಲ್ಲ, ಹಾಗಾಗಿ 4-5 ವಿಷಲ್ನ ನೀವು ತೊಗೊಬೇಕಾಗತ್ತೆ. ಇದು ಕೂಗೋಷ್ಟರಲ್ಲಿ ನಾವು ಸಾಂಬಾರ್ಗೆ ಮತ್ತು ಕಬಾಬ್ಗೆಲ್ಲ ರೆಡಿ ಮಾಡ್ಕೊಬಿಡೋಣ. ಬನ್ನಿ, ನಾನಿಲ್ಲಿ ಸಾಂಬಾರ್ಗೆ ಮತ್ತು ಕಬಾಬ್ಗೆ ಅಂತೇಳಿ ಸಪ್ರೇಟಾಗಿ ಹಲಸಿನಕಾಯಿ ಈ ಬೇಯಿಸ್ಕೊಂಡಿದ್ದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ದಪ್ಪ ದಪ್ಪ ಪೀಸ್ಗಳು, ಸ್ವಲ್ಪ ಚೆನ್ನಾಗಿರೋ ದಪ್ಪ ದಪ್ಪ ಗಟ್ಟಿ ಪೀಸ್ಗಳನ್ನೆಲ್ಲ ನಾನು ಕಬಾಬ್ಗೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಸಾಂಬಾರ್ಗೆ ಸ್ವಲ್ಪ ಸಣ್ಣ ಸಣ್ಣ ಪೀಸು ಮತ್ತು ಒಡೆದೋಗಿರೋಂಥ ಪೀಸ್ಗಳನ್ನೆಲ್ಲ ನಾನು ಸಾಂಬಾರ್ಗೆ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಸಾಂಬಾರ್ಗೆಲ್ಲ ಮಸಾಲಾನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 2 ಈರುಳ್ಳಿ, 2 ಟೊಮ್ಯಾಟೊ, 3-4 ಸ್ಪೂನಷ್ಟು ಕಾಯಿತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಸ್ಪೂನ್ ಸಾಂಬಾರ್ ಪೌಡರು ಮತ್ತು 1 ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ನಾವು ಕಬಾಬ್ಗೆ ಎಲ್ಲ ಮಸಾಲಾನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಬಿಡೋಣ. ಅದು ಮ್ಯಾರಿನೇಷನ್ ಆಗಬೇಕು. ಒಂದು ಸ್ವಲ್ಪ ಹೊತ್ತು ಕಬಾಬ್ ಮಸಾಲ ಎಲ್ಲ ಇಟ್ಕೊಳ್ಳುತ್ತೆ, ಒಂದು ಸ್ವಲ್ಪ ಮ್ಯಾರಿನೇಷನ್ಗೆ ಇಟ್ಬಿಡೋಣ ಕಬಾಬ್ ಕಲಸಿ. ನಾನಿಲ್ಲಿ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ, ಅದು ಕಲಿಸೋದಕ್ಕೆ ಈಸಿ ಆಗಲಿ ಅಂತ. ಈಗಾಗಲೇ ಬೇಯಿಸಿರೋದ್ರಿಂದ ಜಾಸ್ತಿ ಚಿಕ್ಕದ್ರೆಲ್ಲ ಕಲಸೋಕ್ಕೋದ್ರೆ ಎಲ್ಲ ಸ್ಮ್ಯಾಶ್ ಆಗಿಬಿಡತ್ತೆ. ಹಾಗಾಗಿ ದೊಡ್ಡದು ತೊಗೊಂಡು ಒಂದು ಬೌಲಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಮತ್ತು 1/2 ಸ್ಪೂನಷ್ಟು ಫುಡ್ ಕಲರ್, 1 ಸ್ಪೂನಷ್ಟು ಗರಂ ಮಸಾಲ, 1 ಅಥವಾ 1.5 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ನಿಮ್ಮ ಖಾರಕ್ಕೆ ತಕ್ಕನಾಗಿ ನೀವು ಹಾಕ್ಕೊಬೋದು. 1-1.5 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ, ಮತ್ತು 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಬೇಕು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಲೆಮನ್ ಜ್ಯೂಸು. ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮೊದಲು. ನೋಡಿ, ನಾನು ಇವಾಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಲೆಮನ್ ಜ್ಯೂಸ್ನೂ ಕೂಡ ಇಲ್ಲಿ ನಾನು ಒಂದು ಲೆಮನ್ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಬೋದು. ನಾನಿಲ್ಲಿ ಒಂದು ಲೆಮನ್ ಜ್ಯೂಸ್ನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಫಸ್ಟೇ ಹಲಸಿನಕಾಯಿ ಬೆಂದಿರೋದ್ರಿಂದ ನಾವು ಒಂದೇ ಸಲ ಅದಕ್ಕೆಲ್ಲ ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋದರೆ ಎಲ್ಲ ಬೆಂದೋಗ್ಬಿಡತ್ತೆ. ಮತ್ತು ಇದ್ರ ಜೊತೆಗೆ ನಾನು ಸ್ವಲ್ಪ ಮೊಸರು ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಅದು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತೇಳಿ 1 ಕಪ್ಪಷ್ಟು ಮೊಸರು ಸೇರಿಸ್ಕೊಂಡು
ಚೆನ್ನಾಗಿ ಸ್ವಲ್ಪ ನೀರು ಸೇರಿಸ್ಕೊಂಡು ಇದ್ರ ಜೊತೆಗೆ ಕಲಸ್ಕೊಬೇಕು. ಈ ಕಬಾಬ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಕಬಾಬ್ ಚಿಕನ್ ಅಥವಾ ಮಟನ್ ಕಬಾಬ್ ತಿಂದಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ನೀರು ಹಲಸಿನಕಾಯಿ ಬೇಯಿಸಿ ಸೆಪ್ರೇಟ್ ಮಾಡಿಟ್ಕೊಂಡಿದ್ದೀವಲ್ಲ ನೀರು, ಅದನ್ನೇ ಸೇರಿಸ್ಕೊತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಸಾಂಬಾರ್ಗೂ ಅಷ್ಟೇ ಅದನ್ನೇ ಸೇರಿಸ್ಕೊಳ್ಳಿ. ಆ ನೀರು ಫುಲ್ ಉಪಯೋಗಿಸ್ಕೊಳ್ಳಿ, ನಂತರ ಬೇಕು ಅಂದರೆ ಮಾತ್ರ ಬೇರೆ ನೀರು ಸೇರಿಸ್ಕೊಳ್ಳಿ. ನಾನು ಅದೇ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಪೇಸ್ಟ್ ರೀತಿ ಮಾಡ್ಕೊತಾ ಇದ್ದೀನಿ. ಆವಾಗ ಹಲಸಿನ ಕಾಯಿನ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ನೀಟಾಗಿ ಪೇಸ್ಟ್ ಥರ ಕಲಸ್ಕೊತಾ ಇದ್ದೀನಿ ಎಲ್ಲನೂ. ನೋಡಿ ಇವಾಗ ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ಕಲಸಿದ್ದಾಗಿದೆ. ಆ ಸ್ಪೂನಲ್ಲಿರುವಂತಹ ಮಸಾಲನೂ ಕೂಡ ನಾನು ಅದಕ್ಕೆ ಸೇರಿಸಿ ಇವಾಗ ಬೇಯಿಸ್ಕೊಂಡು ಸಪ್ರೇಟ್ ಮಾಡಿ ಇಟ್ಕೊಂಡಿರುವಂತಹ ಹಲಸಿನಕಾಯಿಗಳನ್ನೆಲ್ಲ ಇವಾಗ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಸ್ಮೂತಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಮೊದಲೇ ಬೇಯಿಸಿರೋದ್ರಿಂದ ಸಾಫ್ಟ್ ಆಗಿಬಿಟ್ಟಿರುತ್ತೆ, ಅದನ್ನ ನಾವು ಕೈಯಲ್ಲಿ ತುಂಬ ಇದು ಮಾಡಿ ಕಲಸ್ಕೊಳ್ಳೋಕೆ ಹೋದರೆ ಎಲ್ಲ ಸ್ಮ್ಯಾಶ್ ಥರ ಆಗಿಬಿಡುತ್ತೆ. ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಇದನ್ನು. ಸ್ವಲ್ಪ ಮೆತ್ತಗೆ ಕಲಸ್ಕೊಬೇಕು ಎಲ್ಲ ಮಿಕ್ಸ್ ಆಗೋ ರೀತಿ. ನೀಟಾಗಿ ಕಲಸ್ಕೊಂಡು ಇದನ್ನು ಅರ್ಧ ಗಂಟೆಯಿಂದ ಒನ್ ಅವರ್ ಹಾಗೆ ಬಿಟ್ಟುಬಿಡಿ. ಇದಕ್ಕೆ ಇನ್ನೂ ಜಾಸ್ತಿ ಇಡ್ತೀನಿ ಅಂದರೆ ಒಳ್ಳೆಯದೇ, ಆದರೆ ಮಿನಿಮಮ್ ಒಂದು ಅರ್ಧ ಗಂಟೆ ಇಟ್ಟರೆ ಒಳಗಡೆ ಎಲ್ಲ ಮಸಾಲ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ, ಇಲ್ಲಾಂದರೆ ಒಳಗಡೆ ಎಲ್ಲ ಸಪ್ಪೆ ಅನಿಸುತ್ತೆ, ಮೇಲ್ ಮಾತ್ರ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಷನ್ಗೆ ಇಟ್ಬಿಡೋಣ. ಈ ಮ್ಯಾರಿನೇಷನ್ಗೆ ಇಟ್ಟು ಇದು ಸಾಂಬಾರೆಲ್ಲ ರೆಡಿಯಾಗೋಷ್ಟರಲ್ಲಿ ಚೆನ್ನಾಗಿ ಮ್ಯಾರಿನೇಷನ್ ಆಗಿರುತ್ತೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಈ ಥರ ನಾನು ಕುಲುಕುಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೈ ಹಾಕಿದ್ರೆ ಎಲ್ಲ ಸ್ಮ್ಯಾಶ್ ಆಗಿಬಿಡತ್ತೆ ಆ ಪೀಸಸ್ ಎಲ್ಲ ಅಂತೇಳಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇಟ್ಬಿಡೋಣ. ನಂತರ ನಾವೀಗಿಲ್ಲಿ ಸಾಂಬಾರ್ಗೆ ರೆಡಿ ಮಾಡ್ಕೊಂಬಿಡೋಣ. ಈ ಕಬಾಬ್ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ, ನೀವೊಂದ್ಸಲ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯ್ತಿದ್ದು. ನಂತರ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಮಸಾಲನೂ ಜಾರ್ ಒಳಗಡೆ ಸೇರಿಸ್ಕೊಂಡು ರುಬ್ಕೊಬಿಡೋಣ. ನೋಡಿ ಇಲ್ಲಿ ಎಲ್ಲ ಮಸಾಲಗಳನ್ನು ನಾನು ಏನೇನು ಹೇಳಿದ್ದೆ ಅದನ್ನೆಲ್ಲ ಇಲ್ಲಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೊಬೇಕು. ಇದು ಒಂದು ಅರ್ಧ ರುಬ್ಬಿದ ನಂತರ ಒಂದು ಸ್ವಲ್ಪ ಹುಣ್ಸೆಹಣ್ಣು ಸೇರಿಸ್ಕೊಂಡು ರುಬ್ಕೊಳ್ಳಿ. ಹುಣ್ಸೆಹಣ್ಣು ಸೇರಿಸೋದ್ರಿಂದ ಒಂದೊಳ್ಳೆ ಟೇಸ್ಟ್ ಬರುತ್ತೆ. ನೀವು ಮುಂಚಿತವಾಗಿ ಬೇಕಿದ್ದರೂ ಸೇರಿಸ್ಕೊಬೋದು ಹುಣ್ಸೆಹಣ್ಣು. ನಾನು ಒಂದು ಅರ್ಧ ರುಬ್ಬಿಟ್ಟು ನಂತರ ಆಮೇಲೆ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ನಿಂಬೆಹಣ್ಣ ನಾನು ಸೇರಿಸ್ಕೊಂಡಿದ್ದೀನಿ. ಅದು ಚೆನ್ನಾಗಿ ನುಣ್ಣಗೆ ಆಗುವಷ್ಟು ರುಬ್ಕೊಬೇಕು. ಅಷ್ಟರಲ್ಲಿ ನಾವಿಲ್ಲಿ ಕಾಳು ಬೇಯೋದಕ್ಕೆ ಕುಕ್ಕರಲ್ಲಿ ಇಟ್ಟಿದ್ವಲ್ಲ ಅದು ಕೂಗಿ ಮತ್ತು ಫ್ರೆಷರೆಲ್ಲ ಬಿಟ್ಟು ರೆಡಿಯಾಗಿತ್ತು. ಇವಾಗ ಅದನ್ನು ಓಪನ್ ಮಾಡೋಣ, ಅದು ಹೇಗೆ ಬೆಂದಿದೆ ನೋಡಿ. ಇನ್ನೊಂದು ಸ್ವಲ್ಪ ಬೇಯಿಸ್ಕೊಬೇಕೋ ಅಥವಾ ಬೆಂದಿದೆಯೋ ನೋಡೋಣ. ನೋಡಿ ತುಂಬ ಹೊಗೆ ಬರ್ತಿದೆ, ಆಲ್ಮೋಸ್ಟ್ ಬೆಂದಿದೆ ಅನಿಸುತ್ತೆ. ಚೆನ್ನಾಗಿ ನೋಡೋಣ, ಬೆಂದಿದೆ ಆಲ್ಮೋಸ್ಟ್, ಕಾಳೆಲ್ಲ ಚೆನ್ನಾಗಿ ಬೆಂದಿದೆ, ಸಾಫ್ಟಾಗಿ ಆಗಿದೆ. ಈಗಾದರೆ ಸಾಕು ಕಾಳು. ಇವಾಗ ಇದನ್ನು ತೆಗೆದು ಇದರಲ್ಲೇ ಸಾಂಬಾರಿಗೆ ಇಟ್ಕೊಂಬಿಡೋಣ. ನಾನಿಲ್ಲಿ ಮತ್ತೆ ಈ ಕುಕ್ಕರಲ್ಲಿರುವಂತಹ ಕಾಳುಗಳನ್ನೆಲ್ಲ ಒಂದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿ ಮತ್ತೆ ಅದೇ ಕುಕ್ಕರಲ್ಲಿ ಸಾಂಬಾರಿಗೆ ಇಡ್ತಾ ಇದ್ದೀನಿ. ನಾನು ಆದಷ್ಟು ಪಾತ್ರೆಗಳನ್ನ ಕಡಿಮೆ ಉಪಯೋಗಿಸೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ತುಂಬ ಹೆವಿ ಪಾತ್ರೆ ಆಗಿಬಿಟ್ರೆ ನಂಗೆ ತೊಳೆಯೋದಕ್ಕೆ ತುಂಬ ಬೋರಿಂಗು. ಹಾಗಾಗಿ ನನ್ನ ಪಾತ್ರೆಗಳು ಆದಷ್ಟು ಕಡಿಮೆ ಉಪಯೋಗಿಸ್ತೀನಿ. ಇದನ್ನು ಹಾಗೆ ನೀರಲ್ಲಿ ಸ್ವಲ್ಪ ತೊಳೆದ್ಬಿಟ್ಟು ನಾನು ಕುಕ್ಕರ್ನ ಇದು ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ. ಇಲ್ಲಿ ಇದಕ್ಕೆ ನಾನು ಒಂದು 4 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾನು ಮೊದಲು ಯಾವಾಗಲೂ ಅಷ್ಟೇ ಈರುಳ್ಳಿ ಸೇರಿಸ್ಕೋತೀನಿ, ನಂತರ ಕರಿಬೇವು ಸೇರಿಸ್ಕೋತೀನಿ. ಯಾಕಂದರೆ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ, ಅದಕ್ಕೆ ತಕ್ಷಣ ಕರಿಬೇವು ಹಾಕೋದ್ರಿಂದ ತುಂಬ ಸಿಡಿಯುತ್ತೆ, ಎಣ್ಣೆ ಎಲ್ಲ ಹೊರಗಡೆ ಎಲ್ಲ ಆರುತ್ತೆ ಅಂತೇಳಿ ನಾನು ಯಾವಾಗಲೂ ಫಸ್ಟು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಜೊತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಅಥವಾ ಹಸಿಮೆಣಸಿನ್ಕಾಯಿ ಏನಿದ್ರು ನಾನು ಈರುಳ್ಳಿ ನಂತರನೇ ಸೇರಿಸ್ಕೊತೀನಿ. ಆವಾಗ ಅದು ಎಣ್ಣೆ ಸ್ವಲ್ಪ ಸಿಡಿಯೋದು ಕಡಿಮೆ ಆಗುತ್ತೆ. ನೋಡಿ ಇವಾಗ ಈರುಳ್ಳಿ ಮತ್ತು ಕರಿಬೇವು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಫ್ರೈ ಆಗಿದ ನಂತರ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲ ಹಾಕಿ ಅದನ್ನು ಜಾರ್ನೆಲ್ಲ ನೀಟಾಗಿ ತೊಳೆದು ಆ ನೀರನ್ನ ಇದಕ್ಕೆ ಸೇರಿಸ್ಕೊಬೇಕು. ನೋಡಿ ಇವಾಗ ಇದಕ್ಕೆ ಸ್ವಲ್ಪ ನೋಡಿದೆಲ್ಲ ಪಟ ಪಟ ಅಂತ ಆರ್ಬಿಡ್ತು, ಕುಕ್ಕರ್ ಸುತ್ತ ಎಲ್ಲ ಆಗ್ಬಿಟ್ಟಿದೆ. ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಅಲಸಂದಿ ಕಾಳು ಅಲ್ಲ ಸಾರಿ
ಹಲಸಿನ ಕಾಯಿ ಬೇಯಿಸಿಟ್ಕೊಂಡಿದ್ನಲ್ಲ ನೀರು, ಅದನ್ನೇ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಕೂಡ ನೀರನ್ನ ನಾನು ಸೇರಿಸ್ಕೊಂಡೆ. ಅದಷ್ಟೇ ಸಾಕಾಗಿಲ್ಲ, ನಾವು ಅದನ್ನು ಕಬಾಬ್ಗೂ ಸ್ವಲ್ಪ ಉಪಯೋಗಿಸಿದ್ವಲ್ಲ, ಹಾಗಾಗಿ ಅದ್ರ ಜೊತೆಗೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ಇದು ಕುದಿಯೋದಕ್ಕೆ ಶುರು ಆಗ್ತಿದ್ದಾಗೇ ಇದಕ್ಕೆ ಬೇಯಿಸಿಟ್ಕೊಂಡಿದ್ವಲ್ಲ ಅಲಸಂದಿ ಕಾಳು, ಅದನ್ನು ನೀರು ಸಮೇತ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದು ಒಂದು 5-6 ನಿಮಿಷ ಬೇಯೋದಕ್ಕೆ ಬಿಟ್ಬಿಡಬೇಕು. ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ಮಸಾಲ ಎಲ್ಲ ಹಿಡಿದ ನಂತರ ಇದಕ್ಕೆ ನಾನಿವಾಗ ಇಲ್ಲಿ ಹಲಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ, ಬೇಯಿಸಿರುವಂಥ ಹಲಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ. ಸಾರಿ, ಅದು ಕ್ಲಿಪ್ ಮಿಕ್ಸ್ ಆಗಿದೆ, ಅದು ಸೇರಿಸ್ಕೊಂಡಿದ್ದು. ಅದನ್ನು ಸೇರಿಸ್ಕೊಂಡು ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಈ ಟೈಮಲ್ಲಿ ನೀವು ಸೇರಿಸ್ಕೊಬೋದು. ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇವಾಗ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಇವಾಗೆಲ್ಲ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋವರೆಗೂ ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಯಾಕಂದರೆ ಹಲಸಿನಕಾಯಿ ಮೊದಲೇ ಬೆಂದಿರೋದ್ರಿಂದ ಜಾಸ್ತಿ ಹೊತ್ತು ಕುದಿಯೋ ಅವಶ್ಯಕತೆ ಬರೋದಿಲ್ಲ. 2-3 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಸೂಪರಾಗಿರುವಂತಹ ಹಲಸಿನಕಾಯಿ ಸಾಂಬಾರು ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಮಟನ್ ಸಾರು ಥರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ, ನಾನು ಇವಾಗ ಇಲ್ಲಿ ಉಪ್ಪು ಸೇರಿಸ್ಕೊಂಡು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಇದು ಉಪ್ಪೆಲ್ಲ ಹಿಡಿಯೋರೆಗೂ ಮಾತ್ರ 2-3 ನಿಮಿಷ ಬೇಯಿಸಿದರೆ ಸಾಕು. ಈಗಾಗಲೇ ಚೆನ್ನಾಗಿ ಮಸಾಲೆ ಎಲ್ಲನೂ ಬೆಂದಿದೆ, ಹಾಗಾಗಿ ಒಂದು 2-3 ನಿಮಿಷ ನಿಧಾನವಾಗಿ ತಿರುಗಿಸ್ಕೊಬೇಕು. ಹಲಸಿನಕಾಯಿ ಎಲ್ಲ ಪೀಸಸ್ ಆಗಿಬಿಡುತ್ತೆ ಜಾಸ್ತಿ, ಹಾಗಾಗಿ ನಿಧಾನವಾಗಿ ಬೇಯಿಸ್ಕೊಂಡ್ರೆ ಸಾಕು. ಇದು ಸಾಂಬಾರು ಅಲಸಂದಿ ಕಾಳಿರೋದ್ರಿಂದ ಗಟ್ಟಿಯಾಗಿಬಿಡುತ್ತೆ, ಆರದ್ಮೇಲೂ ಕೂಡ ಗಟ್ಟಿಯಾಗಿಬಿಡುತ್ತೆ. ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ನೀವು ಮಧ್ಯಾಹ್ನ ತಕ್ಷಣ ಊಟ ಮಾಡ್ತೀವಿ ಅಂದರೆ ಸ್ವಲ್ಪ ಗಟ್ಟಿಗಿರಲಿ. ನಾನಿಲ್ಲಿ ಮಧ್ಯಾಹ್ನ ಮಾಡಿಟ್ಟು ರಾತ್ರಿ ಊಟ ಮಾಡ್ತೀವಿ, ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ, ಅದು ರಾತ್ರಿ ಅಷ್ಟೇ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ನೋಡಿ, ಈ ಥರ ನಿಧಾನವಾಗಿ ತಿರುಗಿಸ್ಕೊಬೇಕು. ನಮಗೆ ಈ ಥರ ಸಾಂಬಾರು ಅಂದರೆ ತುಂಬ ಇಷ್ಟ ಆಗುತ್ತೆ. ನೀವೊಂದ್ಸಲ ದಯವಿಟ್ಟು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ, ಆಯಿತಾ? ಎಷ್ಟು ಘಮ ಘಮ ಅಂತಿತ್ತು ಮನೇಲೆಲ್ಲ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ರಿಗೂ ಕೂಡ ಈ ಸಾಂಬಾರು ತುಂಬ ಇಷ್ಟ ಆಯಿತು. ಸಾಂಬಾರು ಟೇಸ್ಟ್ ಅಂತೂ ನೀವು ಯಾವತ್ತೂ ಟೇಸ್ಟ್ ಮಾಡಿರಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ಸಾಂಬಾರನ್ನ. ಸಾಂಬಾರು ಸೂಪರಾಗಿ ರೆಡಿ ಆಯಿತು. ಹಾಗೆ ಪಕ್ಕದಲ್ಲಿ ನಾನಿಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಸಾಂಬಾರು ನಂತರ ಎಲ್ಲ ರೆಡಿ ಮಾಡಿ ಕಲಸಿಟ್ಟಿದ್ವಲ್ಲ ಕಬಾಬ್ದು ಮಿಕ್ಸ್ನ, ಇವಾಗಿಲ್ಲಿ ನಾನು ಹಲಸಿನಕಾಯಿ ಕಬಾಬ್ನೆಲ್ಲ ಎಣ್ಣೆಯಲ್ಲಿ ಹಾಕ್ಕೊಂಡು ಕರಿತಾ ಇದ್ದೀನಿ. ಇದನ್ನು ಚಿಕನ್ ಬೇಯೋ ಅಷ್ಟು ಟೈಮ್ ಏನು ತೊಗೊಳೋದಿಲ್ಲ, ಯಾಕಂದರೆ ಈಗ ಆಲ್ರೆಡಿ ಹಲಸಿನಕಾಯಿ ಬೆಂದಿರೋದ್ರಿಂದ ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಮೇಲ್ಗಡೆ ಅದೊಂದು ಲೇಯರ್ ಬೇಯೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಸೂಪರಾಗಿರುವಂತಹ ಹಲಸಿನಕಾಯಿ ಕಬಾಬು ತುಂಬ ರುಚಿಯಾಗಿ ರೆಡಿಯಾಗುತ್ತೆ. ಇದು ಸಿಡಿಯೋದಿಲ್ಲ ಅಥವಾ ಎಣ್ಣೆ ಆರುತ್ತೆ ಅನ್ನೋ ಭಯ ಇಲ್ಲ, ತುಂಬ ಚೆನ್ನಾಗಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಅದನ್ನು ಬಿಚ್ಚಿ ನೋಡಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವೇ ಮಾಡಿದಾಗ ಗೊತ್ತಾಗುತ್ತೆ ಆ ಎಕ್ಸ್ಪೀರಿಯೆನ್ಸು. ಈ ಮಟನ್ ಪೀಸಲ್ಲಿ ಚಿಕನ್ ಪೀಸಲ್ಲಿ ಹುಲ್ ಥರ ಬಿಚ್ಕೊಳತ್ತಲ್ಲ ಕಂಡಗಳು, ಆ ಥರನೇ ಸೇಮ್ ಅನಿಸುತ್ತೆ ಇದು ಕಬಾಬು. ತುಂಬ ಚೆನ್ನಾಗಾಗಿತ್ತು, ಎಲ್ರಿಗೂ ಇಷ್ಟ ಆಯಿತು, ಮಕ್ಕಳಂತೂ ತುಂಬ ಇಷ್ಟಪಟ್ಕೊಂಡು ತಿಂದರು. ನಾನಿಲ್ಲಿ ಈ ಕಬಾಬ್ಗೆ ಮೊಟ್ಟೆ ಸೇರಿಸಿಲ್ಲ, ಯಾಕಂದರೆ ಪ್ಯೂರ್ಲಿ ವೆಜ್ ಕಬಾಬ್ ಆಗಿರೋದ್ರಿಂದ. ಈಗ ಚಿಕನ್ ರೆಸಿಪಿಗಳಿಗೆಲ್ಲ ನಾವು ಚಿಕನ್ ಕಬಾಬ್ ಮಾಡಿದಾಗೆಲ್ಲ ಮೊಟ್ಟೆ ಸೇರಿಸ್ಕೊತೀವಿ, ಬಟ್ ನಾನಿಲ್ಲಿ ಪ್ಯೂರ್ಲಿ ವೆಜ್ ರೆಸಿಪಿ ಆಗಿರೋದ್ರಿಂದ ನಾನು ಇದಕ್ಕೆ ಮೊಟ್ಟೆ ಸೇರಿಸ್ಕೊಳ್ಳಿಲ್ಲ, ಹಾಗೆ ಮಾಡಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ನೋಡಿ. ಈ ಥರ ಚೆನ್ನಾಗಿ ಬೆಂದ ನಂತರ ಇದನ್ನು ತೆಕ್ಕೊಬೇಕು. ತೆಗೆದು ಇದಕ್ಕೆ ಸ್ವಲ್ಪ ಕರಿಬೇವನ್ನು ಕೂಡ ನಾನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡು ತೆಕ್ಕೊಂಡೆ. ನೋಡಿ, ನಾನಿಲ್ಲಿ ಕರಿಬೇವನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಬೋದು ಸೇಮ್ ಚಿಕನ್ ಕಬಾಬ್ ಥರನೇ ಇತ್ತು, ತಿನ್ನೋದಕ್ಕಂತೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗಿತ್ತು. ನೀವೊಂದ್ಸಲ ದಯವಿಟ್ಟು ಇದನ್ನು ಟ್ರೈ ಮಾಡಿ. ಇದು ಸಮ್ಮರ್ ಸೀಸನ್, ಇದು ಸಮ್ಮರಲ್ಲಿ ಮಾತ್ರ ಸಿಗುವಂಥದ್ದು ಈ ಥರ ಹಲಸಿನಕಾಯಿ ಎಲ್ಲ. ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ. ಈ ಟೈಮ್ ಬಿಟ್ಟರೆ ನಿಮಗೆ ಬೇರೆ ಟೈಮಲ್ಲೆಲ್ಲ ಟ್ರೈ ಮಾಡ್ತೀನಿ ಅಂದರೂ ಕೂಡ ಹಲಸಿನಕಾಯಿ ಆ ಟೈಮಲ್ಲಿ ಸಿಗೋದಿಲ್ಲ. ಈ ಸಮ್ಮರ್ ಸ್ಪೆಷಲ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ.
ನೋಡಿ ನಾನು ಇವಾಗ ಅದು ಹೇಗಾಗಿದೆ ಅನ್ನೋದು ಒಂದನ್ನು ಓಪನ್ ಮಾಡಿ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗಿತ್ತು. ಈ ಥರ ಎಲ್ಲ ಕರೆದಿಟ್ಕೊಂಡಿದ್ದ ನಂತರ ನೋಡಿ ಸೂಪರಾಗಿ ರೆಡಿ ಆಗಿದೆ ಈ ಕಬಾಬು. ನೋಡಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಅದು ಲೇಯರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ. ಚಿಕನ್ ಥರನೇ ಕಾಣಿಸುತ್ತೆ ಸೇಮು. ನೀವು ಒಂದ್ಸಲ ಎಲ್ಲರೂ ಟ್ರೈ ಮಾಡ್ತೀರಾ ಅಂತ ಅನ್ಕೊತೀನಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮುದ್ದೆ ಜೊತೆ ಈ ಸಾಂಬಾರು ಮತ್ತು ಕಬಾಬ್ನ ಸರ್ವ್ ಮಾಡಿ. ಹೋಗಿ ಬರಲಾ? ಬಾಯ್ ಬಾಯ್.